ನಿಮ್ಮ ನಾಯಕರು ಬೇರೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಹೊಟ್ಟೆ ಪಾಡಿಗೆ ಪೂಜೆ ಮಾಡ್ತಾರೆ ಪುರೋಹಿತರು ಅಂತ ಹೌದು ಸ್ವಾಮಿ ಹೌದು ಸ್ವಾಮಿ ಹೊಟ್ಟೆ ಪಾಡ್ಗೆ ಪ್ರತಿಯೊಂದು ಜೀವಿನೂ ಜೀವಿಸ್ತಾ ಇರೋದು ಎದುರುಗಡೆ ಕ್ಯಾಮ್ರಾ ಇಡ್ಕೊಂಡಿರೋರು ಅವರು ಹೊಟ್ಟೆ ಪಾಡ್ಗೆ ಮೈಕ್ ಇಡ್ಕೊಂಡಿರೋರು ಅವ್ರ ಹೊಟ್ಟೆಪಾಡ್ಗೆ ನಾನು ಮಾತಾಡ್ತಿರೋದು ನನ್ನ ಹೊಟ್ಟೆ ಪಾಡ್ಗೆ ನೀವು ಮಾಡ್ತಿರೋ ರಾಜಕೀಯ ನಿಮ್ಮ ಹೊಟ್ಟೆ ಪಾಡ್ಗೆ ನಿಮ್ಮ ವಂಶಕ್ಕೆ ನೀವೇನು ಜಗತ್ತಿಗೆ ರಾಜಕೀಯ ಮಾಡ್ತಿಲ್ಲ ನಿಮ್ಮ ವಂಶದವ್ರಿಗೆ ಅಷ್ಟೇ ನಮ್ಮ ಅಪ್ಪ ನಮ್ಮ ಮಾವ ನಮ್ಮ ಅಣ್ಣ ನನ್ನ ತಮ್ಮ ನನ್ನ ಮಗ ನನ್ನ ಸೊಸೆ ನನ್ನ ಅಳಿಯ ಇದೇ ರಾಜಕೀಯ ನಿಮ್ಮದು ನೀವು ಹೇಳ್ತೀರಿ ಪುರೋಹಿತರು ರಾಜಕೀಯ ಮಾಡಿ ಜೀವನ ಪುರೋಹಿತರು ಹೊಟ್ಟೆ ಪಾಡಿಗೆ ಪೂಜೆ ಮಾಡ್ತಾರೆ ಅಂತ ಓಕೆ ನಿನ್ನೆ ಅದಕ್ಕಾದರೂ ಇನ್ನೊಂದು ಸತಿ ಬಂದು ನಿಮಗೆ ಮೈಕಿ ಹಿಡಿದ್ರು ಈಗೇನಾದ್ರು ಹೇಳ್ತಾರೇನೋ ಅಂತ ಹೌದು ನಮ್ಮ ವಂಶದವರು ಎಲ್ಲರೂ ನಾವು ವಂಶದಲ್ಲಿ ಪೂಜೆ ಮಾಡ್ದಂಗೆ ಯಾರೂ ಮಾಡಲ್ಲ ಅಂತ ಬೇರೆ ಹೇಳಿದ್ರೆ ಹೌದು ಗೊತ್ತು ನಿಮ್ಮ ವಂಶದವ್ರು ಪೂಜೆ ಮಾಡೋದು ಎಲ್ರಿಗೂ ಗೊತ್ತು ಕೊಳ್ಳೆಗಾಲದ ಮಾಟ್ಗಾರರಿಗೂ ಮೇಲ್ಕೋಟೆ ಪೂಜಾರ್ರಿಗೂ ವ್ಯತ್ಯಾಸ ಐತೆ ಸ್ವಾಮಿ ಬೇಕಾದರೆ ಬಚ್ಚೆಗೌಡ್ರು ಒಂದು ವೀಡಿಯೋ ಬಿಟ್ಟಿದ್ದಾರೆ ತೆಗೆದು ನೋಡ್ರಿ ಯಾವ್ಯಾವ ದೇವ್ರನ್ನ ರಾತ್ರಿ ಹೋತ್ತೆಲ್ಲ ಎಲ್ಲೆಲ್ಲಿ ದಾರ ಕಟ್ಟಾಗ್ತೀರಾ ಅಂತ ಯಾತಕ್ಕೆ ನೀವು ಇಲ್ದವೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೀರಾ ಹಿಂದೂಗಳು ಅಂದ್ರೆ ಯಾಕೆ ನಿಮ್ಗೆ ಅಷ್ಟು ಅಸಡ್ಡೆ ಹಿಂದೂಗಳು ನಾವು ಏನು ಮಾಡಿದ್ದೀವಿ ನಿಮಗೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಅವ್ರು ಯಾರೋ ಸಿದ್ದರಾಮಯ್ಯ ಅಂತ ಸಿದ್ದರಾಮಲ್ಲ ಅವ್ರು ಕೊಡ್ತಾರೆ ಸ್ಟೇಟ್ಮೆಂಟು ಆರ್ ಎಸ್ ಎಸ್ ಅವರು ಆ ಭಯೋತ್ಪಾದಕನ ವಿಡಿಯೋ ಮಾಡಿಸಿದ್ದಾರೆ ಅಂತಾರೆ ಪ್ರಭಾಕರ್ ಭಟ್ರು ಹೋಗಿದ್ರು ಆ ಒಸಾಮ ಬಿನ್ ಲ್ಯಾಡ್ ಅಂತ ಅಮ್ಮನತ್ರ ವೀಡಿಯೋ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟು ಇಲ್ಲೆಲ್ಲ ಚಾನಲ್ಗೂ ಕೊಟ್ಟಿದ್ದರು ಯಾತಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ನಾವು ಹಿಂದೂಗಳು ಏನು ಮಾಡಿದ್ವಿ ನಿಮಗೆ ಮಾತ್ ರಾಮಸೇನೆ ರಾಮ್ ಸೇನೆ ಮಾತ್ ಎತ್ತಿದ್ರು ಶ್ರೀರಾಮ್ ಸೇನೆ ಮಾತ್ ಎತ್ತಿದ್ರೆ ಬಜರಂಗ ದಳ ಮಾತೆತ್ತಿದ್ರು ಬಿ ಜೆ ಪಿ